जेडीएस शासक एटी रामस्वामी बीजेपी सेर्पड़े कुरितु वदंती सचिव गोपालय्य प्रतिक्रिये कोट्टिद्दारे। नम्मदु राष्ट्रीय पक्ष मुख्यमंत्री पक्षद अध्यक्षरु कोर कमिटी इदे आ कालक्के एनागबेकु आ निर्धारवन्न अवरु तेगेदुकोळ्ळुत्तारे। गेल्लुवंतह सामर्थ्य अभ्यर्थी यारे पक्षक्के बंद्रु कूड करेदुकोळ्ळुत्तेवे। पक्षद तत्व सिद्धांतगळन्न ओप्पि यारे बंद्रु कूड पक्षक्के सेर्पडे माडुव केलस माड्तेवे अंत हेळिके कोट्टिद्दारे। जन तोबे नमु राष्ट्रीय पक्ष सामान्य मुख्यमंत्री पक्ष अध्यक्ष कोर कमिटी आ कल के सरिया निर्धारव तक नमन बंदू अदान हईकमे आगतक नम कर्तव्य नावी प्रथम ऐन वास्तव तस्थितिलते पक्ष इलेक विचार समर्थव यारे अभ्यर्थी बंद पक्ष कर्क ऐन ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ದಂಗಲ್ ಬಗೆಹರಿಯುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ। ಶಿವರಾತ್ರಿ ಕಳೆದರೂ ಕೂಡ ಹಾಸನದ ಕದನ ಕಲಿ ಗುಟ್ಟು ಇತ್ಯರ್ಥವಾಗ್ತಾ ಇಲ್ಲ। ಸ್ವರೂಪರ ಕುಮಾರಸ್ವಾಮಿ ವಲವನ್ನ ತೋರಿಸ್ತಾ ಇದ್ದಾರೆ। ಸ್ವರೂಪ ತಂದೆ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಕಸರತ್ತನ್ನ ಮಾಡುತ್ತಿದ್ದಾರೆ। ಆದರೆ ಪ್ರೀತಂ ಗೌಡಗೆ ಸ್ವರೂಪ ದೊಡ್ಡ ಸವಾಲೇ ಅಲ್ಲ। ಆದರಿಂದ ಹೊಳೆ ನರಸೀಪುರದಲ್ಲಿ ಭವಾನಿಗೆ ಹಾಸನದಲ್ಲಿ ನನಗೆ ಟಿಕೆಟ್ ನೀಡಿ ಅಂತ ರೇವಣ್ಣ ಹೇಳ್ತಿದ್ದಾರಂತೆ। ರೇವಣ್ಣ ಪ್ರಸ್ತಾಪಕ್ಕೆ ಕುಮಾರಸ್ವಾಮಿ ಒಪ್ಪಿಗೆ ನೀಡಲಿಲ್ಲವಂತೆ। ಆದರಿಂದ ದೇವೇಗೌಡರ ಮನೆಯಲ್ಲಿ ಸಭೆ ಮಾಡಿ ಟಿಕೆಟ್ ಫೈನಲ್ ಮಾಡುತ್ತಿದ್ದಾರಂತೆ। ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಗೆ ವಿರೋಧದ ಬಿಸಿ ಹೆಚ್ಚಾಗ್ತಾ ಇದೆ। ಕ್ಷೇತ್ರದಲ್ಲಿ ಎಲ್ಲೇ ಕಾಲಿಟ್ರು ಕೂಡ ಶಾಸಕ ರಂಗನಾಥ್ ಗೆ ಪ್ರತಿಭಟನೆಯ ಬಿಸಿ ಎದುರಾಗ್ತಾ ಇದೆ। ಕುಕ್ಕರ್ ಹಂಚೋಕೆ ಹೋದ್ರು ಪ್ರತಿಭಟನೆ, ಗುದ್ದಲಿ ಪೂಜೆ ಮಾಡಕೋದ್ರು ಕೂಡ ಪ್ರತಿಭಟನೆ ಎದುರಾಗ್ತಾ ಇದೆ। ಇದೀಗ ಕುಣಿಗಲ್ ತಾಲೂಕಿನ ಬಿಸಿಗೌಡನ ದೊಡ್ಡಿಯಲ್ಲಿ ಶಾಸಕರು ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಲು ಹೋಗಿದ್ರು। ಆಗ ಗ್ರಾಮಸ್ಥರು ಗುದ್ದಲಿ ಪೂಜೆ ನೆರವೇರಿಸಲು ಬಿಡದೆ ವಾಪಸ್ ಕಳಿಸಿದ್ದಾರೆ। ಗ್ರಾಮಸ್ಥರು ತಿರುಗಿ ಬಿಳ್ತಾ ಇದ್ದಂತೆ ಶಾಸಕ ರಂಗನಾಥ್ ಕಾಲ್ ಕಿತ್ತಿದ್ದಾರೆ। ತವರು ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವಾಸ ಮಾಡಿದ್ರು। ಶಿಗ್ಗಾವಿ ಪಟ್ಟಣಕ್ಕೆ ಆಗಮಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು। ಬಳಿಕ ಗಂಗಾಭಾವಿ ಕ್ರಾಸ್, ಕಿತ್ತೂರು ಚನ್ನಮ್ಮ ವೃತ್ತ ಹಾಗೂ ಎನ್ಎಚ್ 4 ಸುಧಾರಣೆ ಕಾಮಗಾರಿಗೆ ಸಿಎಂ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು। ಬಳಿಕ ಕುರ್ಸಾಪುರ ಗ್ರಾಮದ ನಿರ್ಮಾಣವಾಗುತ್ತಿರುವಂತ ಜವಳಿ ಪಾರ್ಕ್ ಕಾಮಗಾರಿ ವೀಕ್ಷಣೆಯನ್ನ ಮಾಡಿದರು। ರಾಮನಗರದಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ರಾಮನಗರದಲ್ಲಿ ಐತಿಹಾಸಿಕ ರಾಮಬೆಟ್ಟ ಇದೆ, ಇದಕ್ಕಾಗಿ ರಾಮಮಂದಿರ ನಿರ್ಮಾಣ ಮಾಡುತ್ತಿದ್ದೇವೆ, ವಿರೋಧ ಮಾಡುವವರು ಮಾಡಲಿ ಅಂತ ಹೇಳಿಕೆನ ಕೊಟ್ಟಿದ್ದಾರೆ। ಮತ್ತೆ ನಾನು ಯಾವುದೇ ಕೂಡ ತಕರಾರು ಮಾಡೋದಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ। ವಿಜಯನಗರ ಜಿಲ್ಲೆ ಸ್ಥಾಪನೆ ರುವಾರಿಗೆ ಜಿಲ್ಲೆಯ ಸವಾಲಾಗಿ ಎದುರಾಗ್ತಾ ಇದೆ। ಅದರಲ್ಲೂ ಆನಂದ್ ಸಿಂಗ್ ಟಿಕೆಟ್ ಗೆ ಸಹೋದರಿಯೇ ಅಡ್ಡಗಾಲನ್ನ ಹಾಕ್ತಿದ್ದಾರೆ। ಆನಂದ್ ಸಿಂಗ್ ಸಹೋದರಿ ರಾಣಿ ಸಂಯುಕ್ತ ವಿಜಯನಗರ ಟಿಕೆಟ್ ಗಾಗಿ ಪೈಪೋಟಿಯನ್ನ ನಡೆಸುತ್ತಿದ್ದಾರೆ। ಅವರಿಗೆ ಸಿಕ್ತಾ ಇದೆ ಅಂದ್ರೆ ನಾನು ಇನ್ನು ಮೊದಲನೇ ವ್ಯಕ್ತಿ, ನಾನು ಖುಷಿ ಪಡ್ತೀನಿ, ನಾನು ಅವಳಿಗಾಗಿ ಕೆಲಸ ಮಾಡ್ತೀನಿ। ಅಕಸ್ಮಾತ್ ಆಗಿ ಪಕ್ಷ ಏನಾದರೂ ತೀರ್ಮಾನ ಮಾಡಿ ಇಲ್ಲ ಆನಂದ್ ಸಿಂಗ್ ಅವರೇ ನೀವೇ ನಿಲ್ಲಬೇಕು ಅಂದ್ರೆ ಖಂಡಿತವಾಗ್ಲೂ ಅವಳು ನನ್ನ ಸಲುವಾಗಿ ಕೆಲಸ ಮಾಡ್ತಾಳೆ। ಅದು ಬಿಟ್ಟು ಆನಂದ್ ಸಿಂಗ್ ಅವರೇ ಬೇಡ, ನೀವು ಯಾರು ಮೂರನೇ ವ್ಯಕ್ತಿಗೆ ನಾವು ಪಕ್ಷದ ಟಿಕೆಟ್ ಕೊಡ್ತೀವಿ ಅಂದ್ರೆ ಅದು ಪಕ್ಷದ ತೋಂಡಿರತಕ್ಕಂತ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಅವರಿಗೂ ಮಾಡ್ತೀವಿ। ಒಟ್ಟು ಪಕ್ಷ ಯಾವುದೇ ತೀರ್ಮಾನ ತಗೊಂಡು ಯಾರಿಗಾದರೂ ಕೊಡ್ಲಿ, ನನಗಾದರೂ ಕೊಡ್ಲಿ, ನನ್ನ ಸಹೋದರಿಗಾದರೂ ಕೊಡ್ಲಿ, ಮೂರನೇ ವ್ಯಕ್ತಿ ಪಕ್ಷದಲ್ಲಿ ಗುರುತಿಸಿಕೊಂಡಂತ ಮೂರನೇ ವ್ಯಕ್ತಿಗೆ ಕೊಟ್ರೇನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತೀವಿ। ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ। 23 ಎಲೆಕ್ಷನ್ಸ್ ಅಲ್ಲಿ ನಾನು ಆಕಾಂಕ್ಷಿ ಇದ್ದೀನಿ ವಿಜಯನಗರ 90 ಇಂದ, ನನಗೂ ನಂಬಿಕೆ ಇದೆ ನನಗೆ ಸಿಗುತ್ತೆ ಈ ಸಾರಿ ಅಂತ। ಯಾಕಂದರೆ ಬಹಳ ವರ್ಷಗಳಿಂದ ನಾನು ಪಕ್ಷದಲ್ಲೇ ಇದ್ದೀನಿ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟವಂತ ಕಾರ್ಯಕರ್ತೆ ಅಂತ ಹೇಳ್ಬೋದು। ಸೊ ನನಗೆ ಬಹಳಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಸಿಗುತ್ತೆ ಟಿಕೆಟ್ ಅಂತ ಹೇಳಿ ನೋಡಿ। ಸೂಚನೆ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡ್ರಿ ಅಂತ ಹೇಳಿದ್ದೇನೆ ಒಂದು ಸೂಚನೆ, ಹಾಗಾಗಿ ಎಲ್ಲರೂ ಮಾಡ್ತಾ ಇದ್ದೀವಿ, ನಾನು ಮಾಡ್ತಾ ಇದ್ದೀನಿ, ಇನ್ನು ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಎಲ್ಲ ಮಾಡ್ತಾ ಇದ್ದಾರೆ। ಸೂಚನೆ ಅಂತಲೇ ತಿಳ್ಕೊತೀನಿ ನಾನು ಅದನ್ನು। ಹಾಲಿ ಶಾಸಕರು ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನಮ್ಮ ಪಕ್ಷ ಬಹಳಷ್ಟು ಕಡೆ ಕಾರ್ಯಕರ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ। ಸೊ ಈ ಸಾರಿ ಇಲ್ಲಿ ನಮ್ಮ
ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇವೆ. ರಾಜಕೀಯ ಪಕ್ಷಗಳು ಈಗಾಗಲೇ ನಾನಾ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾವೆ. ಇದರ ನಡುವೆ ಕೊಡೆಕಲ್ ಕಾಲಜ್ಞಾನಿ ಬಸವಣ್ಣ ಭವಿಷ್ಯದ ನುಡಿ ಹೊರಬಿದ್ದಿದ್ದು ಪಕ್ಷಾಂತರಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮುಂಬರುವಂತಹ ಚುನಾವಣೆಯಲ್ಲಿ ಪಕ್ಷಾಂತರ ಕುದುರೆ ವ್ಯಾಪಾರಕ್ಕೆ ಒಳಗಾಗುವವರಿಗೆ ಅಧಿಕಾರದ ಯೋಗವಿಲ್ಲ ಅಂತ ಕಾಲಜ್ಞಾನಿ ಕೊಡೆಕಲ್ ಬಸವಣ್ಣ ಭವಿಷ್ಯವನ್ನ ನುಡಿದಿದ್ದಾರೆ. ವ್ಯಾಪಾರ ಮಾಡೋಕ್ಕೆ ಯಾವ ಪಕ್ಷ ಹೋಗ್ತದೆ ಅಥವಾ ಕುದುರೆ ವ್ಯಾಪಾರಕ್ಕೆ ಯಾವ ಶಾಸಕರುಗಳು ಸಿಗುತ್ತಾರೆ, ಯಾವ ಮಂತ್ರಿಗಳು ಸಿಗುತ್ತಾರೆ, ಯಾವ ಕೇಂದ್ರದಲ್ಲಿರ್ತಕ್ಕಂಥ ಸಂಸದರುಗಳ ಸಿಲ್ಕ್ ಹಾಕೋತಾರೋ ಕುದುರೆ ವ್ಯಾಪಾರಗಳನ್ನು ಕುದುರೆ ವ್ಯಾಪಾರಗಳಿಗೆ ಈ ಸರಿ ಅಧಿಕಾರ ಯೋಗ ಇಲ್ಲ ಅನ್ನೋದು ಒಡೆಕಲ್ ಈ ವರ್ಷದ ನುಡಿ ಮುಖಾಂತರ ತಿಳಿಯುತ್ತದೆ. ಒಡೆಕಲ್ ಸಾಕಷ್ಟು ವಚನಗಳು ಬರ್ತಕ್ಕಂಥ ದಿನಮಾನಗಳ ಬಗ್ಗೆ ವಿಶೇಷವಾದಂಥವುಗಳ ನುಡಿಗಳನ್ನು ತಿಳಿಸ್ತಾರೆ. ಯಾಕಪ್ಪ ಅಂತಂದ್ರೆ ಮೊದಲಿಗೆ ಈಗಾಗಲೇ ಒಂದ್ಸಲ ಏನಾಗಿತ್ತು, ಬತ್ಯಾವ ದಿನಗಳು ಬತ್ಯಾವ ಜಲಗಳು ಬಿತ್ತಿದ ಹೊಲ ಬಯಲಾದ ಹೋಮ ಅನ್ನುವ ವಚನಗಳು ಬಂದಿತ್ತು. ಬತ್ಯಾವ ದಿನಗಳು ಬತ್ಯಾವ ಜಲಗಳು ಅಂತಂದ್ರೆ ಬೇಸಿಗೆ ಕಾಲ ಬಹಳಷ್ಟು ಕೆಟ್ಟ ಕಾಲಗಳು ಬರ್ತವೆ, ಮಳೆ ದೂರ ಆಗ್ತದೆ ಅನ್ನುವ ಸೂಚನೆಯನ್ನು ಬಿತ್ತಿದ್ರು. ಬಿತ್ತಿದ ಹೊಲಗಳು ಬಯಲಾಗ್ತವೆ ಅಂತಂದ್ರೆ ಹೇಗೆ ಬಯಲಾಗ್ತವೆ ಅನ್ನೋದು ಆಶ್ಚರ್ಯ ಆಗಿತ್ತು. ಸೂರ್ಯಪಾನಕ್ಕೆ ಸೂರ್ಯಕಾಂತಿ ಫಲಕ್ಕೆ ಕೋರಿ ಹುಳುಗಳು ಬಂದು ಬಿತ್ತಿದಂಥ ಹೊಲಗಳು ಬಯಲಾಗಬೋದಂಥ ದಿನಗಳು ಅನ್ನೋದನ್ನು ನಾವು ಹೇಳಿ ಮತ್ತೆ ಹೇಳ್ತಾರೆ, ಕಂಡೀರಿ ದಿನವಿನ್ನು ಬಂಡಿ ಆಗಲು ಬೇಡ, ಬಂಡೀಲಿ ಹೆಣಗಳ ಹೇರೆಯಾಳವಮ್ಮ. ಬಂಡಿ ತುಂಬ ಹೆಣಗಳನ್ನು ತುಂಬಿಕೊಂಡು ಹೋಗ್ತಕ್ಕಂಥ ದಿನಗಳು ಬರ್ತವಂದ್ರು ಕೊರೋನಾ ಬಂದಂಥ ಸಮಯದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಸಮಾಧಿ ಮಾಡುವ ದಿನಗಳನ್ನು ನೋಡಿದ್ದೀವಿ ನಾವು. ಹೀಗೆ ಹುಲ್ಲು ಮನೆಗಳ ಬಿಟ್ಟು ನಾವಿನ್ನು ಕಲ್ಲು ಪಡಿ ಸೇರಿದ್ವಿ, ಹುಲ್ಲು ಮನೆಗಳನ್ನು ಬಿಟ್ಕೊಂಡು ಕಲ್ಲು ಪಡಿ ಸೇರೋದಂದ್ರೆ ಏನು ಏನು ಅಂತಿದ್ವಿ. ಮೊದಲೆಲ್ಲ ಗುಡಿಸಲು ಮನೆಗಳಿದ್ದುವು, ಈಗ RCC ಮನೆಗಳು ಬಂದವು, ಈಗ ಹುಲ್ಲು ಮನೆಗಳು ಹೋಗಿ ಕಲ್ಲು ಪಡಿ ಸೇರಿ. ಹಿಂದೂ ವಿದ್ಯಾರ್ಥಿಗಳಿಗೆ ಇಸ್ಲಾಮಿಕ್ ಪ್ರವಚನ ನೀಡಿದ ಮುಖ್ಯೋಪಾಧ್ಯಾಯ ಸೇರಿದಂತೆ ಸಂಘಟಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪುತ್ತೂರಿನ ಅಡ್ಡೆನಡ್ಕರ್ದ ಜನತಾ ವಿದ್ಯಾಸಂಸ್ಥೆಯ ಮಕ್ಕಳನ್ನ ಇಸ್ಲಾಂ ಧಾರ್ಮಿಕ ಕಾರ್ಯಾಗಾರಕ್ಕೆ ಕಳುಹಿಸಲಾಗಿತ್ತು. ಆದ್ದರಿಂದ ಶಾಲೆಯ ಮುಖ್ಯೋಪಾಧ್ಯಾಯ ಟಿಆರ್ ನಾಯಕ್, ರಫೀಕ್ ಮಾಸ್ಟರ್ ಮತ್ತು ನಸ್ರತುಲಗಾ ಇಸ್ಲಾಂ ಯಂಗ್ ಮೆನ್ಸ್ ಅಸೋಸಿಯೇಷನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯೂನಿಫಾರ್ಮ್ ಹಾಕಿ ಬರ್ಬೇಕು ಅಂತ ಹೇಳಿದ್ದಾರೆ ನಿಮ್ಮ ಅಲ್ಲಿ. ಬಿಆರ್ಎಸ್ ಶಾಸಕರೊಬ್ಬರ ವಿರುದ್ಧ ಅನುಚಿತ ಟೀಕೆ ಮಾಡಿದ್ದಕ್ಕಾಗಿ ತೆಲಂಗಾಣ ಪೊಲೀಸರು ವೈಎಸ್ಆರ್ ತೆಲಂಗಾಣ ಪಕ್ಷದ ಅಧ್ಯಕ್ಷೆ ವೈಎಸ್ ಶರ್ಮಿಳಾರನ್ನ ಬಂಧಿಸಿದ್ದಾರೆ. ಶರ್ಮಿಳಾ ಅವರನ್ನ ಮೆಹಬೂಬಾಬಾದ್ ಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಪಾದಯಾತ್ರೆಯ ವೇಳೆ ಪೊಲೀಸರು ಬಂಧಿಸಿದ್ದಾರೆ. ಪಟ್ಟಣದಲ್ಲಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಾಗದಂತೆ ತಡೆಯಲು ಪೊಲೀಸರು ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ದಿದ್ದಾರೆ. ಶರ್ಮಿಳಾ ಅವರು ಮೆಹಬೂಬಾಬಾದ್ ನಗರದ ಶಾಸಕ ಶಂಕರ್ ನಾಯಕ್ ವಿರುದ್ಧ ಪಕ್ಷದ ಸಭೆಯೊಂದರಲ್ಲಿ ಮಾನಹಾನಿ ಪದಗಳ ಬಳಕೆಯನ್ನ ಮಾಡಿದರು. ಕೃಷಿ ಹೊಂಡಕ್ಕೆ ಬಿದ್ದು ತಾಯಿ ಮಗು ಸಾವನ್ನಪ್ಪಿರುವಂತಹ ಘಟನೆ ದೊಡ್ಡಬಳ್ಳಾಪುರದ ಕೋಳೂರಿನಲ್ಲಿ ನಡೆದಿದೆ. ಕೃಷಿ ಹೊಂಡಕ್ಕೆ ಬಿದ್ದು ಮಗುವನ್ನ ರಕ್ಷಿಸಲು ಹೋದ ತಾಯಿ ಕೂಡ ನೀರು ಪಾಲಾಗಿದ್ದಾರೆ. ತಾಯಿ ರೂಪಾ, ಮಗ ಹೇಮಂತ್ ದುರ್ದೈವಿಗಳಾಗಿದ್ದಾರೆ. ಮೃತದೇಹಗಳನ್ನ ಕೃಷಿ ಹೊಂಡದಿಂದ ಪೊಲೀಸರು ಹೊರತೆಗೆದಿದ್ದಾರೆ. ಘಟನೆ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ.